ಸನ್ಮಾನ್ಯ ಶ್ರೀ ಚಂದ್ರರಾಜ್ ಹಟ್ಟಿಯವರು ಸಾಹೇಬರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ತು, ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ, ಇವರಿಗೆ ನಾನು ಇಂಧನ ಇಲಾಖೆ ಜಿಲ್ಲಾಡಳಿತ ಹಾಗೂ ಹೆಸ್ಕಾಂ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇಂಧನ ಇಲಾಖೆಯಿಂದ ಹಾಗೂ ಹೆಸ್ಕಾಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಇಂಧನ ಇಲಾಖೆ ವತಿಯಿಂದ ಹಾಗೂ ಹೆಸ್ಕಾಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನ ಆಗ್ತಾ ಇದೆ. ಉಚಿತ ಬೆಳಕು ಸುಸ್ಥಿರ ಬದುಕು ಈ ಧ್ಯೇಯ ಕೊಡುಗೆ ಇಲಾಖೆ ಕಾರ್ಯ ಸಮರ್ಥವಾಗಿದೆ. ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಮುನ್ನಡೆತಾ ಇದೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ವರು, ನಾನು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರು, ಬೆಳಗಾವಿ ಉತ್ತರ ಸನ್ಮಾನ್ಯ ಶ್ರೀ ಆಸಿಫ್ ಸೇಠ್ ಸರ್ ಅವರನ್ನು ಒಳಗೊಂಡಂತೆ ವೇದಿಕೆಯ ಮೇಲಿನ ಎಲ್ಲ ಗಣ್ಯರು ಕೂಡ ಈ ಕಾರ್ಯದಲ್ಲಿ ಕೈಜೋಡಿಸುತ್ತಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ನಾವು ಈ ಸಂದರ್ಭಕ್ಕೆ ಸಾಕ್ಷಿಯಾಗೋಣ ಅಂತ ಹೇಳ್ತಾ, ಇದೊಂದು ಅವಿಸ್ಮರಣೀಯವಾದಂತಹ ಕ್ಷಣ, ಇತಿಹಾಸದಲ್ಲಿ ದಾಖಲೆಗೊಳ್ಳುವ ಈ ಕ್ಷಣಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ನಿಮ್ಮೆಲ್ಲರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮುಂದೆ ಹೆಜ್ಜೆಯಿಡೋಣ. ದೀಪ ಪ್ರಜ್ವಲನ ಬಳಸಿದಂತಹ ಮಾನ್ಯರಿಗೆಲ್ಲ ಫಲಾನುಭವಿಗಳಿಗೆ ನಾವು ಗುರುತಿಸಿ ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಅವರಿಗೆ ಕರ್ನಾಟಕ ಸರ್ಕಾರದ ಇ ಗವರ್ನೆನ್ಸ್ ಯೋಜನೆಯ ಶಾಖೆಯೊಂದಿಗೆ ನಾವು ಸಮನ್ವಯ ಸಾಧಿಸಿ ಸೇವಾ ಸಿಂಧು ಪೋರ್ಟಲ್ನೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಡಳಿತ ಅವರ ಒಂದು ಸಹಯೋಗದೊಂದಿಗೆ ಸುಮಾರು 814 ಕೇಂದ್ರಗಳಲ್ಲಿ ಮಾನ್ಯ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಜ್ಯೋತಿ ಯೋಜನೆಯ ವಿದ್ಯುನ್ಮಾನ ಚಾಲನೆ ಶಿಸ್ತುಬದ್ಧವಾಗಿ ಕೈಗೊಳ್ಳಬೇಕು. ಶ್ರೀ ಮಹಮ್ಮದ್ ರಫಿ ಕೌಲ್ ಮತ್ತೇಕ ಶ್ರೀ ಎಲ್ಲಪ್ಪ ಮಸರಂಗಿ ಸಮಿತಿ, ಹಾಗೆಯೇ ಬೆಳಗಾವಿ ಉತ್ತರ ಮತಕ್ಷೇತ್ರದಿಂದ ಫಲಾನುಭವಿಗಳಾಗಿರುವಂತಹ ಶ್ರೀ ಬಾಲಕಣ್ಣ ಬರಮಾ ಕೋಡವಾಡಿ, ಶ್ರೀ ವಾಸುದೇವ ರಾಮನಗುಂಡ್ರಿ
ಹಾಗು ಶ್ರೀ ರಾಜಪ್ಪ ಮಲ್ಲಪ್ಪ ಜಮಖಂಡಿ ಅವರು ಕೂಡ ಬರಬೇಕು. ಹಾಗೆಯೇ ಸಂಗತಿಯ ಶ್ರೀಮತಿ ಸವಿತಾ ಈರಪ್ಪ ಸತ್ತಿಗೇರಿ ಅವರು ವೇದಿಕೆಗೆ ಆಗಮಿಸಬೇಕು. ಸಂಗತಿಯ ಫಲಾನುಭವಿಗಳಲ್ಲಿ ಒಬ್ಬರಾಗಿರುವ ಶ್ರೀಮತಿ ಸವಿತಾ ಈರಪ್ಪ ಸತ್ತಿಗೇರಿ ಹಾಗು ಶ್ರೀ ಪಾರ್ಥಗೌಡ ನಿಂಗನಗೌಡ ಕೆಲವರು ಕೂಡ ವೇದಿಕೆಗೆ ಆಗಮಿಸಿ ಫಲಾನುಭವಿಗಳು ಈಗಾಗಲೇ ತಮಗೆ ಗೊತ್ತಿರುವಂತ ವಿಚಾರ, ಗೃಹಜ್ಯೋತಿ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಸುಮಾರು ಜನಪರ ಕಾರ್ಯಕ್ರಮವನ್ನ ಜಾರಿ ಮಾಡ್ತೀವಿ ಅಂತ ಭರವಸೆ ನೀಡಿದ್ದೀವಿ. ಆ ಭರವಸೆ ಹಿನ್ನೆಲೆಯಲ್ಲಿ ಏನು ಹೇಳಿದ್ದೀವಿ, ನಮ್ಮ ಪಕ್ಷ ಸರ್ಕಾರ ಬಂದಲ್ಲಿ ನಾವು ಈ ಯೋಜನೆಯನ್ನ ಕಾರ್ಯಕ್ರಮ ತರ್ತೀವಿ ಅಂತ. ನಮ್ಮ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ಕೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹು ಬೇಗ ಚಾಲನೆ ನೀಡುವ ಮೂಲಕ ಸುಮಾರು 3 ತಿಂಗಳ ಒಳಗೆ ಜಾರಿಗೆ ಮಾಡುವಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದಂತ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮ ಘೋಷಣೆ ಮಾಡಿದೆ. ಈ ಗ್ಯಾರಂಟಿಗಳನ್ನ ಬಹಳ ಪ್ರಮುಖವಾಗಿ ನಾವು ಬಹಳ ಒತ್ತಿ ಹೇಳಿದ್ದೀವಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಮಹಿಳೆಯರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ, ಗ್ರಾಜ್ಯುಯೇಟ್ ಇದ್ದವರಿಗೆ ಅವ್ರ ನೌಕರಿ ಸಿಗುವವರೆಗೆ ಅವರಿಗೆ ಭತ್ತೆ ತುಂಬುವಂತ ಕಾರ್ಯಕ್ರಮ, ಇದ್ರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಪಕ್ಷ ಘೋಷಣೆ ಮಾಡಿತ್ತು. ಅದರಂತೆ ಇವತ್ತ ಚಾಲನೆಯನ್ನ ಮಾಡ್ತಾ ಇದ್ವಿ. ಬಹಳ ಜನಕ್ಕೆ ಆತಂಕ, ಇಷ್ಟು ದೊಡ್ಡ ಮೊತ್ತವನ್ನ ಸರ್ಕಾರ ಹೇಗೆ ಹೊಂದಿಕೆ ಮಾಡ್ತದೆ ಅಂತ ಬಹಳ ಜನ ಆತಂಕ, ಬಹಳ ಎಕ್ಸ್ಪರ್ಟ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು ಗ್ಯಾರಂಟಿ ಯಾವ ರೀತಿ ಇದು ಜಾರಿ ಆಗ್ತದಂತ. ಅದು ಸಿದ್ದರಾಮಯ್ಯ ಅವರ ಆರ್ಥಿಕ ಇಲಾಖೆ ಅವರ ಕೈಯಲ್ಲಿ ಇರುವುದರಿಂದ ಅದನ್ನ ಬಹಳ ಸುಗಮವಾಗಿ ಮಾಡುವಂತ ಪ್ರಯೋಜನ ವಿರೋಧ ದೃಷ್ಟಿಯಿಂದ ನೋಡಿದ್ರು, ಕೆಲವರು ಪರವಾಗಿ ಕೂಡ ನೋಡಿದ್ರು, ಎರಡು ದೃಷ್ಟಿಯಿಂದ ನೋಡುವಂತ ಪ್ರಯತ್ನ ಆಯಿತು. ಬಹು ಜನರು ಬಡವರಿಗೆ ಮುಟ್ಟಬಾರದು ಅನುಕೂಲ ಕಲ್ಪನೆ ಕೂಡ ಬಹಳ ಜನ ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತ ಮಾಡಿದ್ರು. ನಮ್ಮ ಸರ್ಕಾರ ಬಡವರ ಪರವಾಗಿ ಇದೆ, ಅದು ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರು, ಆ ರೀತಿ ಮಾಡಿದ್ದೀವಿ. ಅದು ವಿಶೇಷವಾಗಿ 200 ಯೂನಿಟ್ ವರೆಗೆ ಅಂತ ನಾವು ಘೋಷಣೆ ಮಾಡಿದ್ವಿ ಮುಂಚೆ. ನಂತರ ಸರಾಸರಿ ಮೂಲಕ ಏನಾದ್ರು ಒಂದು ವರ್ಷದಲ್ಲಿ ಬಳಕೆ ಮಾಡಿದರೆ ಅದಕ್ಕೆ 10% ಅಡಿಷನ್ ಮಾಡಿ ನಾವು ಕೊಟ್ಟಿದ್ದೀವಿ. ಯಾರು ಅಷ್ಟೊಳಗೆ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ ಅವರಿಗೂ 100% ಜೀರೋ ಬಿಲ್ ಅನ್ನು ತರುವಂತ ಕಾರ್ಯಕ್ರಮವನ್ನು ಈಗ ವೇದಿಕೆ ಮುಖಾಂತರ ನಾವು ಮಾಡಿದ್ದೀವಿ. ಸೊ ಬೆಳಗಾವಿಯಲ್ಲಿ ಈಗಾಗಲೇ ಚೀಫ್ ಮಿನಿಸ್ಟರ್ 10,45,000 ಚಿಲ್ಲರೆ ಬಳಕೆದಾರರು ಈಗಾಗಲೇ ಮಿತ್ರ ಹೊಂದಿದ್ದಾರೆ. 1,000 ಕೋಟಿ ಸುಮಾರು 80% ನೋಂದಣಿಯನ್ನ ಮಾಡೋರು, ಸುಮಾರು 80% ಸುಮಾರು 8 ಲಕ್ಷವರೆಗೆ ಹೆಚ್ಚು ಕಮ್ಮಿ ಇವತ್ತು ಅವ್ರು ನೋಂದಣಿ ಮಾಡಿದ್ದಾರೆ. ಅಂತವರಿಗೆಲ್ಲ ಈ ವರ್ಷದ ಈ ತಿಂಗಳಿಂದ ಜುಲೈ 1 ಪ್ರಾರಂಭ ಆಗಿ 30ಕ್ಕೆ ಮುಕ್ತಾಯದ ಹಂತನ ಜೀವ ಬಿಲ್ಲನ್ನ ಈ ತಿಂಗಳು ನಾವು ಕೊಡ್ತಾ ಇದ್ದೀವಿ. ಸೊ ಇದು ಬಹಳ ಅವರೇನು ಬೆಳಗಾವಿ ಜಿಲ್ಲೆಗೆ ವರ್ಷಕ್ಕೆ 516 ಕೋಟಿಯನ್ನ ಸರ್ಕಾರ ಅದಕ್ಕೆ ಸಬ್ಸಿಡಿ ಕೊಡುವಲ್ಲಿ ಅಥವಾ ಮ್ಯಾಚಿಂಗ್ ಗ್ರಾಂಟ್ ಅಂತ ಕೊಡುತ್ತೆ. ಪ್ರತಿ ತಿಂಗಳ ಹೆಚ್ಚುಕೊಂಡು 50 ಕೋಟಿವರೆಗೆ ಇದನ್ನ ಬಡವರ ಪರವಾಗಿ ನಮ್ಮ ಸರ್ಕಾರ
ಈಗಾಗಲೇ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಉದ್ಘಾಟನಾಪರ ಭಾಷಣವನ್ನು ಮಾಡಿದ್ದಾರೆ. ಅಂಕಿಅಂಶಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಚುನಾವಣೆ ಪೂರ್ವದಲ್ಲಿ ಈಗಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸುಬ್ರಹ್ಮಣ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೆ ಇನ್ನುಳಿದಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖರು ಕರ್ನಾಟಕ ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳ ಭರವಸೆಗಳನ್ನು ನೀಡಿದ್ರು. ಅನೇಕ ವಿರೋಧಿಗಳ ಬೇಡಿಕೆಯ ಮಧ್ಯೆ ಈಗ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ 5 ಗ್ಯಾರಂಟಿಗಳಲ್ಲಿ ಈಗಾಗಲೇ 2 ಗ್ಯಾರಂಟಿಗಳನ್ನು ಚಾಲನೆ ನೀಡಿದ್ದೀವಿ. ಇವತ್ತು ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ 3 ಗ್ಯಾರಂಟಿ ಗೃಹಜ್ಯೋತಿ ಗ್ಯಾರಂಟಿಯನ್ನ ಭರವಸೆಯನ್ನ ಕರ್ನಾಟಕ ರಾಜ್ಯದ ಜನತೆಗೆ, ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜನತೆಗೆ ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಕೇವಲ 3 ತಿಂಗಳಲ್ಲಿ ಎಲ್ಲರ ಗಣ್ಯಮಾನ್ಯರಿಗೆ ನಾನು ಹೇಳಿ ಬಯಸ್ತೀನಿ, ಕೇವಲ 3 ತಿಂಗಳಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ. ಕೇವಲ 3 ತಿಂಗಳಲ್ಲಿ 2 ಯೋಜನೆಗಳನ್ನ ಜಾರಿ ಮಾಡಿ ಮೂರನೇ ಭರವಸೆಯನ್ನು ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಾವು ಜಿಲ್ಲೆಯ ಜನತೆಗೆ ಲೋಕಾರ್ಪಣೆ ಮಾಡಿದ್ದೇವೆ. ಇನ್ನು ಕೇವಲ ಒಂದು 2 ವಾರದಲ್ಲಿ ಇನ್ನೊಂದು ಮಹತ್ವವಾದಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚಾಲನೆಗೆ ನೀಡಿದ್ದಾರೆ. ಹೇಳುವ ತಾತ್ಪರ್ಯ ಅಂತಂದ್ರೆ ಇಲ್ಲಿ ನಾವೆಲ್ಲ ಗಮನಿಸಬೇಕಾಗಿದೆ, ಒಂದು ಕಡೆ ಶಕ್ತಿ ಯೋಜನೆ, ಇನ್ನೊಂದು ಕಡೆ ಗೃಹಜ್ಯೋತಿ, ಇನ್ನೊಂದು ಕಡೆ ಗೃಹಲಕ್ಷ್ಮಿ. ಕಾರ್ಯಕ್ರಮ ದೇಶ ನಿಮಿತ್ತ ಯಾರನ್ನೂ ನಿರುತ್ತಲಿಕ ಸಂತೋಷ ಗೆದ್ದಿಟ್ಟಿದ್ರೆ ತಮಗೆ ಸ್ವೀಕರಿಸಲು ಈ ಕಾರ್ಯಕ್ರಮ ತಿಳಿದಿದೆ. ಕಾರ್ಯಕ್ರಮ ಗರೀಬ್ ಜನರಿಗೆ ತಕ್ಲೀಫ ಇಷ್ಟ ಕಾರ್ಯಕ್ರಮ ಬ್ಯಾರ ತಮ್ಗೆ ನೋಡ್ಕೊಳ್ಬೋದು. ಏಪ್ರಿಲ್ ತಿಂಗಳಿನಲ್ಲಿ ಈಗ ಚೀಫ್ ಮಿನಿಸ್ಟರ್ ಲೈಫ್ ಉದ್ಘಾಟನೆ ಮಾಡೋದಕ್ಕಾರೆ ಕಲಬುರ್ಗಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಮೆಟ್ರೋ ಹೋಗಿ
Expenses ini adalah sarjana eskom yang subsidi adalah berbondong.